ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಾನು ಇವತ್ತು ನೋಡಿದ್ದೀನಿ ನಿಮ್ಮ ಕೆ ಸಿ ಟಿ ಡಾಕ್ಯುಮೆಂಟ್ ರಿವಿಷನ್ ನೀವು ಮಾಡ್ತಿರಲ್ಲ, ಅದ್ರದ್ದು ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಇದ್ದೇನೆ. ಮತ್ತು ನಿಮ್ಮ ಡಾಕ್ಯುಮೆಂಟ್ ಕೂಡ ರಿಜೆಕ್ಟ್ ಆಗ್ಬೋದು. ಡಾಕ್ಯುಮೆಂಟ್ ರಿವಿಷನು ಏನು ರೀಸನ್ನು ಯಾಕೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೂಡ ಮಾಡಿಬಿಡಿ. ಓಕೆ, ಲೈಕ್ ಆಯ್ತಾ, ಬನ್ನಿ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ಬಂದುಬಿಟ್ಟು ಡಾಕ್ಯುಮೆಂಟ್ ರಿವಿಷನ್ ಬಂದುಬಿಟ್ಟು ಇಂಪಾರ್ಟೆಂಟ್ ಸೆಕ್ಷನ್. ಅಂದರೆ ಡಾಕ್ಯುಮೆಂಟ್ ರಿವಿಷನ್ ಏನಂದರೆ ನಿಮ್ಮ ಎಲ್ಲ ಯಾವ ದಾಖಲೆಗಳಿದ್ದಾವೆ ಅದನ್ನು ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಇಸ್ ರೈಟ್ ಆರ್ ರಾಂಗ್ ಅಂತ ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತಗೋಬೇಕು, ಪ್ಲಸ್ ಸಪ್ರೇಟ್ ಟು ಕಾಪಿ ಜೆರಾಕ್ಸ್ ತಗೋಬೇಕು, ಗೆಜೆಟೆಡ್ ಆಫೀಸರ್ ಸೈನ್ ಆಗಿರಬೇಕು. ಅದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮೇನ್ ಬಿಟ್ಟು ಯಾಕೆ ಇಂಪೋರ್ಟ್ ರಿಸ್ಟ್ರಿಕ್ಷನ್ ಅಂದರೆ ನಿಮ್ಮ ಯಾವ ಮೇನ್ ಡಾಕ್ಯುಮೆಂಟ್ ಇದೆ ಅವನ್ನ ನೀವು ಪಕ್ಕ ನೀವು ತಗೊಂಡ್ಕೊಂಡು ಹೋಗಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮೇನ್ ಡಾಕ್ಯುಮೆಂಟ್ಗಳು ಹೇಳಿರೋ ಮೇನ್ ಡಾಕ್ಯುಮೆಂಟ್ ನೀವು ತಗೊಂಡ್ಕೊಂಡು ಹೋಗಬೇಕಾಗುತ್ತೆ. ಏನಂದರೆ ಮೇನ್ ಬಂದುಬಿಟ್ಟು ನೀವು ಸಿ ಟಿ ಅಪ್ಲೈ ಮಾಡಬೇಕಾದ್ರೆ ನೀವು ಯಾವ್ಯಾವ ಮೆನ್ಷನ್ ಮಾಡಿದಿರಿ. ಫಾರ್ ಎಕ್ಸಾಂಪಲ್, ನೀವು ರೂರಲ್ ಸರ್ಟಿಫಿಕೇಟ್ಗೆ ಎಸ್ ಅಂತ ಕೊಟ್ಟಿದ್ದೀರಾ, ನೀವು ಕಂಪಲ್ಸರಿ ರೂರಲ್ ಸರ್ಟಿಫಿಕೇಟ್ನ ತಗೊಂಡ್ಕೋಬೇಕಾಗುತ್ತೆ. ಒರಿಜಿನಲ್ ತಗೋ ಹೋಗಬೇಕಾಗುತ್ತೆ, ಪ್ಲಸ್ ಜೆರಾಕ್ಸ್ ಇರಬೇಕಾಗಿರುತ್ತೆ. ಅವರು ವೆರಿಫಿಕೇಷನ್ ಮಾಡ್ತಾರೆ. ಅಕಸ್ಮಾತ್ ನೀವು ರೂರಲ್ ರೈಡ್ ಕೊಟ್ಟು ನೀವು ರೂರಲ್ ಅಲ್ಲಿಲ್ಲ ಅಂದರೆ ನೀವು ಇನ್ ಎಲಿಜಿಬಲ್ ಆಗ್ತೀರಾ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಫೇಲ್ ಆಗುತ್ತೆ. ನಂತರ ಬಂದುಬಿಟ್ಟು ಡಾಟಾ ಮಿಸ್ ಮ್ಯಾಚಿಂಗ್. ಡಾಟಾ ಮಿಸ್ ಮ್ಯಾಚಿಂಗ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀಸನ್ ಏನಂದರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಪಿ ಯು ಮಾರ್ಕ್ಸ್ ಕಾರ್ಡ್, ಇನಿಷಿಯಲ್ ಅಥವಾ ನೇಮ್ ಮಿಸ್ಟೇಕ್ ಆಗಿರುತ್ತೆ. ಇನಿಷಿಯಲ್ ಅಥವಾ ನೇಮ್ ಮಿಸ್ಟೇಕ್ ಆಗಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗೋಲ್ಲ. ನಂದು ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು, ಮಿಸ್ಟೇಕ್ ಆಗಿತ್ತು. ಆಮೇಲೆ ಏನು ಮಾಡಿದ್ರು ಅಂದರೆ ಸೀದಾ ಬಂದುಬಿಟ್ಟು ಅವರು ಹೋಗಿ ಲಾಯರ್ ಹತ್ರ ನೋಟ್ರಿ ಬೇಸ್ಕೋಬಾರಪ್ಪ ಅಂತ ಕಳಿಸಿದ್ರು. ನಾವು ನಮ್ಮ ದಾಖಲೆಯನ್ನು ಕೊಟ್ಟು ಲಾಯರ್ ಹತ್ರ ದುಡ್ಡು ಕೊಟ್ಟು ನೋಟ್ರಿ ಬೇಸ್ಕೊಂಡು ಬಂದು 2-3 ದಿನ ಡಿಲೇ ಆಯಿತು. ಈ ಥರ ನಮಗೆ ತೊಂದರೆ ಆಗಬಾರ್ದು, ಅದಕ್ಕೆ ನೀವು ಈ ಥರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಯಾವೆಲ್ಲ ಡಾಕ್ಯುಮೆಂಟ್ ನೀವು ಕೊಟ್ಟಿದ್ದೀರಾ ರೈಟ್ ಮಾಡ್ಕೊಟ್ಟಿದ್ದೀರಾ ಅವ್ರನ್ನ ತಗೊಂಡೋಗಿ ಇನ್ಕಮ್ ಕ್ಯಾಸ್ಟು ಏನೇನಿದೆ ನಿಮ್ಮ ಡಾಕ್ಯುಮೆಂಟಲ್ಲಿ ತಗೊಂಡೋಗಿ ನೀಟಾಗಿ ಕ್ರಾಸ್ ವೆರಿಫಿಕೇಷನ್ ಮಾಡಿ ಗೆಜೆಟೆಡ್ ಆಫೀಸರ್ಗಳು ಸೈನ್ ಹಾಕ್ಸ್ಕೊಂಡು ನೀಟಾಗಿ ತಗೊಂಡೋಗಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನಿಮ್ಮದು ಯಾವಾಗ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅವಾಗ ತಗೋಗಿ. ಡಿಲೇ ಆದರೂ ನೋ ಪ್ರಾಬ್ಲಮ್, ತಲೆ ಕಟ್ಸ್ಕೊಬೇಡಿ. ಡಿಲೇ ಆದರೂ ಅವ್ರು ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಮದು ರ್ಯಾಂಕಿಂಗ್ ಯಾವಾಗಿರುತ್ತೆ ಅವಾಗ ನೀವು ಹೋಗಿ ಅಟೆಂಡ್ ಮಾಡಬೇಕಾಗುತ್ತೆ. ಜಸ್ಟ್ ಈಸ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ಥರ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.